ನಾಲ್ಕನೇ ಬಾರಿ ಹೋದ ವರ್ಷ ಒಂದು ಬಾರಿ, ಈ ವರ್ಷ ಮೂರು ಬಾರಿ. ಸುರೇಶ್ ಕುಮಾರ್ ಅವರು ಬಹಳ ಗಂಭೀರವಾಗಿ ಚಿಂತನೆ ಮಾಡಬೇಕಾಗಿದೆ. ಪಿಯುಸಿ ಪರೀಕ್ಷೆಗಳನ್ನು ರದ್ದು ಮಾಡಿದ್ರಿ. ಯಾಕೆ ರದ್ದು ಮಾಡಿದ್ರಿ? ವಿದ್ಯಾರ್ಥಿಗಳ ಆರೋಗ್ಯದ ಮೇಲೆ ಪರಿಣಾಮ ಬೀರೋದ್ರಿಂದ ನಾವು ಪಿಯುಸಿ ಮಾಡೋದಿಲ್ಲ ಅಂತ ಹೇಳಿದ್ರಿ. ಸಂತೋಷ, ಬಹಳ ಗಂಭೀರ. ಅದೇ ರೀತಿ SSLC ಪರೀಕ್ಷೆ ವಿದ್ಯಾರ್ಥಿಗಳು, ಅವ್ರ ಗತಿ ಏನು? ಅವ್ರ ಆರೋಗ್ಯವಾಗಿರಬಾರ್ದ? ಅವ್ರ ಆರೋಗ್ಯ ನೀವು ಕೇಳಬಾರ್ದ? ಯಾವ ಕಾರಣಕ್ಕೆ ನೀವು SSLC ಪರೀಕ್ಷೆ ರದ್ದು ಮಾಡಲಿಲ್ಲ? SSLC ಪರೀಕ್ಷೆ ರದ್ದಾಗಲೇಬೇಕು. SSLC ಪರೀಕ್ಷೆ ರದ್ದಾಗಬೇಕು ಅಂತ ಹೇಳಿ ಇವತ್ತಿನಿಂದ ರಾಜ್ಯಾದ್ಯಂತ ಚಳವಳಿ. SSLC ಪರೀಕ್ಷೆ ರದ್ದಾಗುವವರೆಗೂ ತೀವ್ರ ಹೋರಾಟ. ಪಿಯುಸಿ ರಿಪೀಟರ್ಸ್ ಅವರನ್ನು ಪಾಸ್ ಮಾಡಬೇಕು. ಪಿಯುಸಿ ರಿಪೀಟರ್ಸ್ ಅವರನ್ನು ಪಾಸ್ ಮಾಡಬೇಕು. ಪಿಯುಸಿ ಖಾಸಗಿಯಾಗಿ ಕುಳಿತಿರ್ತಕ್ಕಂತ ವಿದ್ಯಾರ್ಥಿಗಳನ್ನು ಪಾಸ್ ಮಾಡಬೇಕು. ಸುರೇಶ್ ಕುಮಾರ್, ವಿವೇಕದಿಂದ ತೀರ್ಮಾನ ತಗೊಳ್ಳಿ, ವಿವೇಕದಿಂದ ತೀರ್ಮಾನ ತಗೊಳ್ಳಿ. ರಾಜ್ಯದ ಜನ ನೋಡ್ತಾ ಇದ್ದಾರೆ, ಪಿಯುಸಿ ಪರೀಕ್ಷೆ ರದ್ದಾದ ಮೇಲೆ SSLC ರದ್ದಾಗಲೇಬೇಕು. ಒಬ್ಬರಿಗೊಂಥರ ಮಾಡೋಕ್ಕಾಗೋದಿಲ್ಲ. ತಾರತಮ್ಯ ಸರಿಯಿಲ್ಲ. ನಿಮ್ಮ ತಾರತಮ್ಯದ ವಿರುದ್ಧ ಇಂದಿನಿಂದ ಹೋರಾಟ. ಪಿಯುಸಿ ಸ್ವಾಗತ, ರಿಪೀಟರ್ ಅವ್ರಿಗೂ ಪಾಸ್ ಮಾಡಬೇಕು. SSLC ಪರೀಕ್ಷೆ ರದ್ದಾಗಲೇಬೇಕು. SSLC ಪರೀಕ್ಷೆ ರದ್ದಾಗಲೇಬೇಕು. SSLC ಪರೀಕ್ಷೆ ರದ್ದಾಗಬೇಕು. SSLC ಪರೀಕ್ಷೆ ರದ್ದಾಗಬೇಕು. SSLC ಪರೀಕ್ಷೆ ರದ್ದಾಗಬೇಕು. ಪಿಯುಸಿ ರಿಪೀಟರ್ಸ್ ಪಾಸ್ ಮಾಡಬೇಕು. ಪಿಯುಸಿ ರಿಪೀಟರ್ಸ್ ಪಾಸ್ ಮಾಡಬೇಕು. ಖಾಸಗಿ ಪಿಯುಸಿ ಅವರನ್ನ ಪಾಸ್ ಮಾಡಬೇಕು. ಪಾಸ್ ಮಾಡಬೇಕು. ಬರೀ ಹೇಳ್ಬಿಡ್ತೀನಿ, ಎಷ್ಟೊಂದು ಜನ ಬಂದು ನಿಂತು ಬಿಟ್ಟವ್ರೆ, ಇದೇನು ಹುಡುಗ ಆಗಿದೆ, ಯಾತಕ್ಕೆ ಬೇಕಾಯ್ತು? ನಾನು ಈಗ ಈ ಸರಿ ಇವತ್ತಿಷ್ಟು ಜನ ಬಂದಿದ್ದೀನಿ, ಓ ಸರ್ ಒಬ್ರು ಇರಲಿಲ್ಲ, ನಾವೇ ಕರೆದಪ್ಪು ಅಂತ ಬಂದಿದ್ದೀವಿ. ಅದು ಹೆಂಗಿದೆ? ಒಬ್ರಿಲ್ಲ ಕೇಳಿ, ನಾನೇ ಪಾಪ ಅವರು ಮನೆ ದ್ರೋಹ ಬೋದಾಗಿತ್ತು, ನನಗೆ ಬೇಕಾಗಿಲ್ಲ. ಅದೇನು ನಾವು ಮನೆ ದ್ರೋಹ ಅಂತ ಇದಲ್ಲ, ಇದು ಬೇರೆ ಟೈಮ್ ಮನೆಗೆ ಹೋಗೋಣ. ಚಳುವಳಿ ಮಾಡಕ್ ಬಂದಿರುವಾಗ ಮನೆಗೆ ಹೋಗ್ಬೋದು ಅಂತದ್ದು ಏನಿಲ್ಲ. ನಿಮ್ಮ ನೋಡಿದ್ರೆ ಇಷ್ಟೊಂದು ಪೊಲೀಸು ಯಾಕೆ ಇವತ್ತು, ಕಾರಣ ಏನು? ಏನು ಇಲ್ಲ, ಸಂಡೇ ಇತ್ತಲ್ಲ ಸರ್. ಹಾ, ಇಲ್ಲ ಇಲ್ಲ, ಖಂಡಿತ ಒಪ್ಪ. ಸಂಡೇ ಇದ್ರೆ ಸ್ವಲ್ಪ ರಿಲ್ಯಾಕ್ಸ್ ಅಂತ ಮನೆಗೆ ಹೋಗ್ತೀವಿ. ಮಧ್ಯಾಹ್ನ ಹುಡುಕೊಂಡು ನೀವೇ ಹಾಕ್ತೀವಿ, ಮಧ್ಯಾಹ್ನ ಹೋಗ್ಬಿಡ್ತೀವಿ. ಒಳ್ಳೇದಾಗ್ಲಿ ಬಿಡಿ, ಹೆಂಗೋ ಬಂದಿದ್ದೀರಿ, ನೀವು ನೋಡಿದ್ದು ಆಯ್ತು, ಖುಷಿ ಆಯ್ತು.